ಇವೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ತಾರ ಬಿಗ್ ಬಾಸ್. ಈ ಬಗ್ಗೆ ಹೇಳ್ತೀವಿ ನೋಡಿ. ನಂಬರ್ 7 ನಾಯಕತ್ವ ಬದಲಾವಣೆ ಬಗ್ಗೆ ಅಂತಿಮ ತೆರೆ ಬೀಳುವ ಸಾಧ್ಯತೆ. ಸಿಎಂ ಬದಲಾವಣೆ ಬಗ್ಗೆ ಏನು ಹೇಳ್ತಾರೆ ಬಿಗ್ ಬಾಸ್? ಬಿಜೆಪಿಯಲ್ಲಿ ಇತ್ತೀಚೆಗೆ ಭಾರಿ ಸದ್ದು ಮಾಡುತ್ತಿರೋ ವಿಚಾರ ಅಂದ್ರೆ ಅದುವೇ ನಾಯಕತ್ವ ಬದಲಾವಣೆಯ ವಿಚಾರ. ಬಿಎಸ್ವೈ ಕುರ್ಚಿ ಕಳೆದುಕೊಳ್ತಾರೆ ಅಂತ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಾಗ ಬಾಂಬ್ ಸಿಡಿಸ್ತಿರ್ತಾರೆ. ಇನ್ನು ಕೆಲವರು ಬಿಎಸ್ವೈ ಅವರಿಂದ ಅಧಿಕಾರ ತಪ್ಪಿ ಹೋಗೋದಕ್ಕಾಗಿ ಒಳಗೊಳಗೆ ಷಡ್ಯಂತ್ರ ನಡೆಸುತ್ತಿದ್ದಾರೆ. ಮೇಲ್ನೋಟಕ್ಕೆ ಬಿಎಸ್ವೈ ನಮ್ಮ ನಾಯಕ, ಅವರೇ ಮುಂದಿನ 2 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿತಾರೆ ಅಂತ ನಾಯಕರು ಹೇಳಿಕೆಯನ್ನು ಕೊಡುತ್ತಿದ್ದಾರೆ. ಆದ್ರೆ ಈಗಾದ್ರೂ ಮಾಡಿ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಬೇಕು, ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಪಕ್ಷದ ಒಳಗೊಳಗೆ ಮುಸುಕಿನ ಗುದ್ದಾಟ ಶೀತಲ ಸಮರ ನಡೀತಾ ಇದೆ ಎಂಬ ಮಾತಿದೆ. ರಾಜಹುಲಿಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತಾನೆ ಜಗದೀಶ್ ಶೆಟ್ಟರ್, ಈಶ್ವರಪ್ಪ ಸೇರಿದಂತೆ ಕೆಲ ನಾಯಕರು ದಿಲ್ಲಿಗೆ ಭೇಟಿ ಕೊಟ್ಟಿದ್ದರು ಎಂಬ ಮಾತಿದೆ. ಇದರಿಂದ ಬಿಎಸ್ವೈಗೂ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಆದರೆ ಹೈಕಮಾಂಡ್ ಮಾತ್ರ ಬಿಎಸ್ವೈಗೆ ನಾಯಕತ್ವ ಬದಲಾವಣೆ ಆಗಲ್ಲ ಎಂಬ ಭರವಸೆ ನೀಡಿದ್ದಾರೆ ಎಂಬ ಮಾತಿದೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಕಳೆದ ತಿಂಗಳು 2-3 ಬಾರಿ ವಿಜಯೇಂದ್ರ ದಿಲ್ಲಿಗೆ ಭೇಟಿ ಕೊಟ್ಟು ಬಂದಿದ್ರು. ಆಗ ದಿಲ್ಲಿ ವರಿಷ್ಠರು ಈ ಬಗ್ಗೆ ವಿಜಯೇಂದ್ರ ಅವರಿಗೆ ಭರವಸೆ ಕೊಟ್ಟಿರೋ ಸಾಧ್ಯತೆ ಇದೆ. ಅರುಣ್ ಸಿಂಗ್ ಕೂಡ ಬಿಎಸ್ವೈ ಉತ್ತಮ ಕೆಲಸ ಮಾಡುತ್ತಿದ್ದಾರೆ, ಅವರನ್ನು ಬದಲು ಮಾಡೋ ಪ್ರಶ್ನೆ ಇಲ್ಲ ಅಂದಿದ್ರು. ಈ ಬಗ್ಗೆ ಸ್ವತಃ ಸಿಎಂ ಬಿಎಸ್ವೈ ಕೂಡ ಮಾತನಾಡಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ, ಮುಂದಿನ 2.5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು. ನಾನು ಕಳೆದ 1.5 ವರ್ಷದ ನನ್ನ ಆಡಳಿತ ಅವಧಿಯಲ್ಲಿ ಒಂದು ದಿವಸ ಸಹ ಇದ್ಯಾವುದೇ ವಿಷಯದ ಬಗ್ಗೆ ತಲೆನೋವು ಕೆಡಿಸ್ಕೊಳ್ಳಿಲ್ಲ. ನಾನಾಯಿತು, ನನ್ನ ಡೆವಲಪ್ಮೆಂಟ್ ವರ್ಕ್ ಆಯಿತು, ಅಭಿವೃದ್ಧಿ ಕಾರ್ಯ ಆಯಿತು, ಈ ಕಡೆ ಗಮನ ಕೊಡ್ತಿದ್ದೇನೆ ಹೊರತು ಇದ್ಯಾವುದೂ ನಮ್ಮ ಮೇಲೆ ಪರಿಣಾಮ ಬೀರಿಲ್ಲ. ನಮ್ಮ ಕರ್ನಾಟಕ ಇನ್ಚಾರ್ಜ್ ಇರುವಂಥ ನಮ್ಮ ಅರುಣ್ ಸಿಂಗ್ ಜಿಯವರು ಸ್ಪಷ್ಟ ಮಾಡಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ಇನ್ನು 2.5 ವರ್ಷ ಕಾಲ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅಂತ ಹೇಳಿದ ಮೇಲೆ ಈ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಮ್ಮ ಸಚಿವರಲ್ಲೂ ಗೊಂದಲ ಇಲ್ಲ, ನಮ್ಮ ಶಾಸಕರಲ್ಲೂ ಗೊಂದಲ ಇಲ್ಲ, ಜನರಲ್ಲೂ ಗೊಂದಲ ಇಲ್ಲ. ಈ ಬಾರಿ ಅರುಣ್ ಸಿಂಗ್ ನಾಯಕತ್ವ ಬದಲಾವಣೆಯ ಊಹಾಪೋಹಗಳಿಗೆ ತೆರೆ ಎಳೆಯುವ ಎಲ್ಲ ಚಾನ್ಸಸ್ಗಳಿವೆ. ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಎನ್ನಬಹುದು. ನಂಬರ್ 8 ವಲಸಿಗರು ಮೂಲವಾಸಿಗಳ ಶೀತಲ ಸಮರಕ್ಕೆ ಬೀಳುತ್ತಾ ಬ್ರೇಕ್. ಬಿಜೆಪಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೂಲವಾಸಿಗಳು ಹಾಗೂ ವಲಸಿಗರ ನಡುವೆ ಮುಸುಕಿನ ಗುದ್ದಾಟ ನಡೆಯುತ್ತಿದೆ. ಯಾರೂ ಕೂಡ ಬಹಿರಂಗವಾಗಿ ಈ ಬಗ್ಗೆ ಹೇಳಿಕೊಳ್ಳಲ್ಲ, ಆದರೆ ಪಕ್ಷದ ಆಂತರಿಕ ವಲಯದಲ್ಲಿ ಈ ರೀತಿ ಬೆಳವಣಿಗೆಗಳು ನಡೆಯುತ್ತಿವೆ ಎಂಬ ಮಾತಿದೆ. ವಲಸಿಗರಿಗೆ ಪಕ್ಷದಲ್ಲಿ ಹೆಚ್ಚು ಮಣೆ ಹಾಕಲಾಗ್ತಿದೆ, ಪ್ರಮುಖ ಖಾತೆಗಳನ್ನು ವಲಸಿಗರಿಗೆ ನೀಡಲಾಗಿದೆ ಎಂಬ ಅಸಮಾಧಾನ ಮೂಲವಾಸಿಗಳಲ್ಲಿದೆ. ಕಳೆದ 2 ತಿಂಗಳ ಹಿಂದೆ ರಮೇಶ್ ಜಾರಕಿಹೊಳಿ ಮನೆ ಪಾಲಿಟಿಕ್ಸ್ ಪವರ್ ಹೌಸ್ ಆಗಿತ್ತು, ಇದು ಮೂಲವಾಸಿಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈಗಲೂ ಅಷ್ಟೇ, ಸಚಿವಗಿರಿಗಾಗಿ ಮೂಲವಾಸಿಗಳು ಹಾಗೂ ವಲಸಿಗರ ನಡುವೆ ರೇಸ್ ನಡೆಯುತ್ತಿದೆ. ಇಬ್ಬರು ಕೂಡ ಮಂತ್ರಿಗಿರಿಗಾಗಿ ಟವೆಲ್ ಹಾಕ್ತಿದ್ದಾರೆ, ಒಳಗೊಳಗೆ ಸೈಲೆಂಟ್ ಆಗಿ ವಾರ್ ನಡೆಸುತ್ತಿದ್ದಾರೆ. ಇದು ಹೈಕಮಾಂಡ್ ಗಮನಕ್ಕೂ ಬಂದಿದೆ. ಹೀಗಾಗಿ ಹೈಕಮಾಂಡ್ ಧೂತ ಅರುಣ್ ಸಿಂಗ್ ಈ ಸಮರಕ್ಕೆ ಬ್ರೇಕ್ ಹಾಕಬಹುದು, ಮೂಲವಾಸಿಗಳಿಗೆ ವಲಸಿಗರಿಗೆ ಕರೆದು ಬುದ್ಧಿ ಹೇಳಿದ್ರೂ ಹೇಳಬಹುದು. ಕೇಂದ್ರ ನಾಯಕರು ಬಿಎಸ್ವೈ ನಾಯಕತ್ವವನ್ನ ಮೆಚ್ಚಿದ್ದಾರೆ, ಹಾಗಂತ ರಾಜಹುಲಿಗೆ ಸವಾಲುಗಳು ಎಂದೂ ತಪ್ಪಿಲ್ಲ. ತಮ್ಮ ವಿರುದ್ಧ ನಾಯಕತ್ವದ ಕೂಗು ಏಳ್ಬಾರದು ಅಂತಾನೆ ಬಿಎಸ್ವೈ ಹೂಡಿರೋ ಆ ಬ್ರಹ್ಮಾಸ್ತ್ರ ಯಾವುದು? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಒಂದು ದಿನ